ಕೃಷಿ ಪತ್ತಿನ ಸಹಕಾರ ಸಂಘವನ್ನ ನಾವು ಉದ್ಘಾಟನೆಯನ್ನ ಮಾಡಿ ಇವತ್ತು 1,29,30,000 ರೂಪಾಯಿ ಹಣವನ್ನ 144 ಜನ ರೈತರಿಗೆ, ಕೆಲವರಿಗೆ 50,000 ಸಿಕ್ಕಿದೆ, ಕೆಲವರಿಗೆ 1,00,000 ಸಿಕ್ಕಿದೆ, ಕೆಲವರು 1.5 ಲಕ್ಷ ಸಿಕ್ಕಿದೆ, ಕೆಲವರು 2,00,000 ಸಿಕ್ಕಿದೆ. ಒಟ್ಟು 1,29,30,000 ರೂಪಾಯಿ ಹಣವನ್ನ ಇವತ್ತು ಬಿಡಿಸಿಸಿ ಬ್ಯಾಂಕ್ನ ಮುಖಾಂತರ ತಮಗೆ ನಾವು ನೀಡೋದ್ರ ಮುಖಾಂತರ ರೈತರಿಗೆ ಅನುಕೂಲ ಆಗಬೇಕು ಅಂತಕ್ಕಂತ ಉದ್ದೇಶದಿಂದ ಇವತ್ತು ಹೊಸ ಸೊಸೈಟಿ ಆದರೂ ಕೂಡ ನಮ್ಮ ಬಿಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾದ ರವಿಯವರು ಮತ್ತು ವಿಜಯ್ ದೇವರ ಇಬ್ಬರು ಸೇರಿ ಇದನ್ನ ಮಾಡಬೇಕು ಅಂತ ಹೇಳಿ ಇವತ್ತು ಸಾಲವನ್ನು ಮಂಜೂರು ಮಾಡಿಸಿ ವಿತರಣೆಯನ್ನು ಮಾಡತಕ್ಕಂತ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ನಮ್ಮ ತಾಲೂಕಿನಲ್ಲಿ ಸುಮಾರು 110 ಕೋಟಿ ಸಾಲವನ್ನ ಬಡ್ಡಿ ರಹಿತ ಸಾಲವನ್ನ ರೈತರಿಗೆ ನಾವು ಕೊಟ್ಟಿದ್ದೇವೆ. ಹೀಗಾಗಿ 110 ಕೋಟಿ ರೂಪಾಯಿ ಬಡ್ಡಿ ರಹಿತ ಸಾಲ. ಈ ಸಾಲ ರವಿಯವರು ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ದಾರೆ. ಇದು ಅಲ್ಪಾವಧಿ ಸಾಲ. ಇವತ್ತು ಕನಕಪುರ ತಾಲೂಕಿನಲ್ಲಿ 29ನೇ ಕೃಷಿ ವ್ಯವಸಾಯ ಸೇವಾ ಸಹಕಾರ ಸಂಘ 700 ಹೋಬಳಿ ಅಟ್ಲು ಗ್ರಾಮದಲ್ಲಿ ಉದ್ಘಾಟನೆ ಆಗಿದೆ. ಈ ಸಂಘವನ್ನು ನಮ್ಮ ನಾಯಕರಾದಂಥ ಸಂಸದರಾದಂಥ ಜನಪ್ರಿಯ ನಾಯಕರು ಆಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆ ಎಲ್ಲ ಈ ಭಾಗದ ಗೌರವಾನ್ವಿತ ಮುಖಂಡರುಗಳು ಇವತ್ತು ಭಾಳ ವಿಜೃಂಭಣೆಯಿಂದ, ಭಾಳ ಉತ್ಸಾಹದಿಂದ, ವೈಭವಯುತವಾಗಿ ಕಾರ್ಯಕ್ರಮವನ್ನು ಮಾಡುವ ಜೊತೆಗೆ ಸುರೇಶ್ ಅವರ ಅವರು ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿ ಹೊಸ ಆಡಳಿತ ಮಂಡಳಿ ಪ್ರಾರಂಭ ಆಗಿದೆ. ಭಾಳ ಅಚ್ಚುಕಟ್ಟಾಗಿ ಸಂಘವನ್ನು ಮಾಡಿದ್ದಾರೆ. ಮೊದಲನೇ ದಿನವೇ 140 ಜನಕ್ಕೆ ರೈತರಿಗೆ 1,30,00,000 ರೂಪಾಯಿ ಸಾಲವನ್ನು ವಿತರಣೆ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ರೈತರುಗಳಿಗೆ ಸಾಲ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದು. ಈ ಸಂಘದ ಮುಖೇನ ಮುಂದಿನ ದಿನಗಳಲ್ಲಿ ವ್ಯವಸಾಯ ಮಾಡಲಿಕ್ಕೆ ಅಲ್ಪಾವಧಿ ಬೆಳೆ ಸಾಲ, ಅದೇ ರೀತಿಯಾಗಿ SHG ಅಂದರೆ ಸ್ತ್ರೀಶಕ್ತಿ ಗುಂಪುಗಳಿಗೆ ವ್ಯಾಪ್ತಿಯ ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವ್ರಿಗೆ ಶೂನ್ಯ ಬಡ್ಡಿ ದರದಲ್ಲಿ 5 ಲಕ್ಷ ರೂಪಾಯಿವರೆಗೂ ಮತ್ತು 5 ರಿಂದ 10 ಲಕ್ಷದವರೆಗೂ 12%ವರೆಗೂ ಸಾಲ ಕೊಡಲಿಕ್ಕೆ, ಮತ್ತು ಡೈರಿ ಸಾಲ ಹಸುಗಳನ್ನ ಕಟ್ಕೊಳ್ಳಿಕ್ಕೆ, ಕೋಳಿ ಫಾರಂ ಮಾಡಲಿಕ್ಕೆ, ಡೈರಿ ಕಟ್ಟಲಿಕ್ಕೆ, ಮತ್ತು ಚಿನ್ನಾಭರಣಗಳ ಮೇಲೆ ಎಲ್ಲ ಸಾಲ ಸೌಲಭ್ಯಗಳು ಇನ್ನು ಮೇಲೆ ಅಟ್ಲು ಗ್ರಾಮದಲ್ಲಿ ಅಟ್ಲು ಸೊಸೈಟಿಯಿಂದ ಮಾಡ್ತಾ DCC ಬ್ಯಾಂಕ್ನ ನೆರವಿನೊಂದಿಗೆ ಮಾಡಲಿಕ್ಕೆ ಒಂದು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡಿ ಭಾಳ ಉತ್ತಮವಾದಂಥ ಕೆಲಸ. ಅಂದರೆ ಊರಿಗೊಂದು ಬ್ಯಾಂಕ್, ಈಗ ಅಟ್ಲಿಗೊಂದು ಬ್ಯಾಂಕ್ ಬಂದಂಗೆ ಆಯಿತು. ಈ ಭಾಗದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ದೆಸೆಯಿಂದ ಭಾಳ ಉತ್ಸವಮುಖರಾಗಿ ಇಲ್ಲಿಯ ಭಾಗದ ಯುವಕರು ಹಿರಿಯರೆಲ್ಲ ಸೇರಿ ಮಾಡಿದ್ದಾರೆ. ನಾವೆಲ್ಲ ಬಂದು ಇವತ್ತು ಹಾರೈಸಿದ್ದೀವಿ ಅವ್ರಿಗೆ. ನಾವು ಅವರೊಟ್ಟಿಗೆ ನಾವಿದ್ದೀವಿ ಅಂತಕ್ಕಂಥ ಸಂದೇಶವನ್ನು ಕೂಡ ನಾವೆಲ್ಲ ಕೊಟ್ಟಿದ್ದೀವಿ. ಸರ್, ರೈತರಿಗೆ ಈಸಿಯಾಗಿ ಲೋನ್ ತಗೊಂತಾರೆ, ಬಟ್ ತೀರ್ಸೋದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತಾ ಅಂತ ಏನು ಹೇಳ್ತೀವಿ? ಸಹಜ, ರೈತನಿಗೆ ಪೆನ್ಷನ್ ಇಲ್ಲ, ರೈತನಿಗೆ ಯಾವುದು ಸಂಬಳ ಇಲ್ಲ, ರೈತನಿಗೆ ಇವತ್ತು ವ್ಯವಸಾಯ ಮಾಡಿ ಮಳೆ ನಂಬಿಕೊಂಡು ಸಾಲ ತಗೊಂಡು ಬೆಳೆ ಮಾಡಿ ಸಾಲ ಕಷ್ಟ ಇದೆ. ಅದರಿಂದ ಶೂನ್ಯ ಬಡ್ಡಿ ದರದಲ್ಲಿ ಮಾಡ್ತಾರೆ. ಪ್ರಾಮಾಣಿಕವಾಗಿ ರೈತರು ಯಾವತ್ತು ನಾವು ಸರಿಯಾಗಿ ತಿಳುವಳಿಕೆ ಹೇಳಿ ಅವ್ರಿಗೆ ಸಾಲ ಕೊಟ್ಟರೆ ನೀವು ಕಟ್ಟಬೇಕಪ್ಪ ಸಾಲನ ಅಂದರೆ ಕಟ್ತಾರೆ. ರೈತ ಯಾವತ್ತು ಬೈಗಳ ಅಲ್ಲ, ರೈತ ಯಾವತ್ತು ಸರ್ಕಾರಿ ದುಡ್ಡು ತಿನ್ನಬೇಕು ಅಂತಕ್ಕಂಥ ಮನಸ್ಸಿರ್ತಕ್ಕಂಥವನ್ನಲ್ಲ. ನಾವು ಮುಖಂಡರುಗಳಾಗಿರೋರು, ನಾವು ಜವಾಬ್ದಾರಿ ಹೊತ್ತಿರ್ತಕ್ಕಂಥವ್ರು ರೈತನಿಗೆ ಸರಿಯಾಗಿ ತಿಳುವಳಿಕೆ ಹೇಳಿದ್ರೆ ರೈತ ಅದರ ಪ್ರಕಾರ ನಡ್ಕೋತಾನೆ. ಅದರಲ್ಲಿ ಅನುಮಾನ ಇದೆ. ಈ ಅಧ್ಯಕ್ಷರು ನಿಗದಿತ ಸಮಯದೊಳಗಡೆ ಸಭೆಗಳು ಮಾಡಬೇಕು, ಲೆಕ್ಕಪತ್ರ ನೋಡಬೇಕು, ಜನರಿಗೆ ಆಸಕ್ತಿ ತೋರಿಸ್ಬೇಕು, ಯಾರೆಲ್ಲ ಸಾಲ ಕೇಳ್ತಾರೆ ಅವರೆಲ್ಲ ಹುಡುಕಿ ಸಾಲ ಕೊಡ್ತಕ್ಕಂಥದ್ದು ಸರಿಯಾಗಿ ನಿರ್ವಹಣೆ ಮಾಡಬೇಕು. ಎಲ್ಲ ವಿಚಾರಗಳಲ್ಲೂ ಜವಾಬ್ದಾರಿಯುತವಾಗಿ ಇರ್ತಕ್ಕಂಥದ್ದು ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳ ಕರ್ತವ್ಯ. ಏನಿಲ್ಲ, ಎಲ್ಲ ಶುಭವಾಗಲಿ, ಒಳ್ಳೆಯದಾಗಲಿ. ಶಿವಕುಮಾರ್ ಅವರು DCM ಆಗಿದ್ದಾರೆ, ಭಾಗಕ್ಕೆ ಇನ್ನೂ 10 ಹಲವಾರು ಕಾರ್ಯಕ್ರಮಗಳನ್ನು ಕೊಡಲಿಕ್ಕಿದ್ದಾರೆ. ಈಗಾಗಲೇ 5 ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರ ಏನು ಹೇಳಿತ್ತೋ ಆ 5 ಗ್ಯಾರಂಟಿಗಳನ್ನ ನಮ್ಮ ನಾಡಿನ ಜನರಿಗೆ ತಲುಪಿಸೋ ದಿಸೆಯಲ್ಲಿ ಸುಮಾರು 52,000 ಕೋಟಿಯಷ್ಟು ಹಣವನ್ನು ಜನಸಾಮಾನ್ಯರಿಗೆ ಬದುಕನ್ನು ಹಸನು ಮಾಡಲಿಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕೊಡ್ಲಿಕ್ಕೆ ಕೊಟ್ಟಿದೆ. ಇವತ್ತು ಅಧಿಕಾರದಲ್ಲಿ ಇರತಕ್ಕಂಥದ್ದು ಜನಸಾಮಾನ್ಯರ ಸರ್ಕಾರ. ಆ ಜನಸಾಮಾನ್ಯರ ಸರ್ಕಾರದ ಪರವಾಗಿ ಎಲ್ರಿಗೂ ಶುಭಾಶಯಗಳನ್ನು ತಿಳಿಸ್ತೀನಿ.